ಸ್ವಾಗತ. ಈ ವಿಡಿಯೋದಲ್ಲಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಸೈನ್ಸ್ ಒಂದು ಪೇಪರ್ನ ಕಟ್ ಆಫನ್ನು ಹೇಳ್ತಾ ಬರುತ್ತಂತೆ. ಇದು ನನಗೆ ವಾಟ್ಸಪ್ಪಲ್ಲಿ ಬಂದಂಥ ಮಾಹಿತಿ ಇದು. ಹೀಗಾಗಿ ಇದು ಇಲ್ಲಿ ಜಿ ಕೆ ಮತ್ತು ಟೋಟಲ್ ಸ್ಕೋರನ್ನು, ಅಂದರೆ ಅವರು ಆಪ್ಷನಲ್ ಪೇಪರಿಗೆ ಪಡೆದಂಥ ಸ್ಕೋರು ಮತ್ತು ಜಿ ಕೆ ಸ್ಕೋರು ಆಗಿ ಟೋಟಲ್ ಮಾಡಿದಂಥದ್ದು. ಇಲ್ಲಿ ಹೈಯೆಸ್ಟು ಅಂತಂದರೆ 198 ಹೈಯೆಸ್ಟ್ ಇದೆ, ಫಸ್ಟ್ ರ್ಯಾಂಕ್ ಅಂತ ಕೊಟ್ಟಿದ್ದಾರೆ ಟೋಟಲ್ ಆ ಲಿಸ್ಟಲ್ಲಿ. ಅದೇ ರೀತಿಯಾಗಿ ನಾವು ಲೋವೆಸ್ಟನ್ನು ಸಹಿತ ನೋಡ್ಬೋದು. ಟೋಟಲಾಗಿ ಪೊಲಿಟಿಕಲ್ ಸೈನ್ಸಲ್ಲಿ 98 ಪೋಸ್ಟ್ ಇದೆ, ಅದು ಹಿಂದೆ ಉಳಿದಂಥದ್ದು ಮತ್ತು ಈಗಿನ ಒಂದು ಕಾಲ್ ಮಾಡಿ ಅದರಲ್ಲಿ ಎಲ್ಲರೂ ಬರ್ತಾರೆ. ಕೆಟಗಿರಿ 1, 2A, 2B, 3A, 3B, ಎಚ್ ಕೆ ಇವರೆಲ್ಲರೂ ಬರ್ತಾರೆ. ಇವರನ್ನೆಲ್ಲರೂ ಸೇರಿಕೊಂಡು 98 ಪೋಸ್ಟ್ ಇದೆ. ಕೆ ಇದವರು ಬಿಟ್ಟಂಥ ಮಾರ್ಕ್ಸ್ ಲಿಸ್ಟ್ ಪ್ರಕಾರ 198 ಹೈಯೆಸ್ಟ್ ಮಾರ್ಕ್ಸು, ಅಂದರೆ ಒಂದನೇ ಅಭ್ಯರ್ಥಿ 198. 98ನೇ ಅಭ್ಯರ್ಥಿ ಎಷ್ಟು ಅಂತಂದರೆ 128.75. ಓಕೆ, ಆ ಲಿಸ್ಟ್ ಮಾಡುವಾಗ ಇಲ್ಲಿ ಒಂದೆರಡು ಕ್ಯಾಂಡಿಡೇಟ್ ಮಿಸ್ ಆಗಿರ್ತವೆ, ಅದು ಹಿಂದಿನ ಲಾಸ್ಟ್ ಮಾರ್ಚ್ ಏನಿದೆ ಅದು ಹೆಚ್ಚು ಕಡಿಮೆ ಆಗುವಂಥ ಚಾನ್ಸ್ ಇದೆ. ಈ ಒಂದು ಲಿಸ್ಟನ್ನು ನೋಡಿದರೆ ನಾನು ಅಭ್ಯರ್ಥಿಗಳಿಗೆ ಹೇಳೋದಷ್ಟೇ, ಯಾವೆಲ್ಲ ಅಭ್ಯರ್ಥಿಗಳು ಜನರಲ್ ಮೆರಿಟಲ್ಲಿ ಅಂದರೆ ಅದರ್ಸ್ ಇದ್ದಾರೋ, ಕೆಟಗಿರಿ 1, 2A, 2B, 3A, 3B ಇದ್ದಾರೋ, ಅವರು 120ಕ್ಕಿಂತ ಹೆಚ್ಚು ಯಾರು ಮಾಡ್ಕೊಂಡಿದ್ದಾರೋ ಅವರು ಒಂದು ಆಸೆಯನ್ನು ಇಟ್ಕೋಬೋದು, ನಂದು ಆಗುತ್ತೆ ಅಂತೇಳಿ. ಯಾಕಂತಂದರೆ ಮೇಲೆ ಯಾರು 198ಇಂದ 128ವರೆಗಿನ ಅಭ್ಯರ್ಥಿಗಳು ಕಾರಣಾಂತರಗಳನ್ನು ಬಿಡ್ಬೋದು, ಅದರಲ್ಲಿ ಜನರಲ್ ಮೆರಿಟಲ್ಲೇ ಇರ್ಬೋದು, ಅವರಲ್ಲಿ ರಿಸರ್ವೇಷನ್ ಇರೋದಿಲ್ಲ, ಹೀಗಿದ್ದಾಗ ಅದರ್ಸ್ಗೆ ಹೆಲ್ಪ್ ಆಗ್ತಾ ಬರುತ್ತೆ. ಅದೇ ರೀತಿಯಾಗಿ ಯಾರು ಪೊಲಿಟಿಕಲ್ ಸೈನ್ಸಲ್ಲಿ SC ST ಕ್ಯಾಂಡಿಡೇಟು 110ಕ್ಕಿಂತ ಹೆಚ್ಚು ಮಾಡ್ಕೊಂಡಿದ್ದರೋ ಅವರು ಒಂದು ನೀವು ಆಸೆಯನ್ನು ಇಟ್ಕೋಬೋದು. ಓಕೆ, ಉಳಿದಂಥ ಅಭ್ಯರ್ಥಿಗಳು ಯಾರಿದ್ದೀರಿ, ಒಂದು ಕಡಿಮೆ ಅಂಕ ಪಡೆದವರು ಅವರು ನೀವು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಿ. ಓಕೆ, ಒಟ್ಟಾರೆಯಾಗಿ ಪೊಲಿಟಿಕಲ್ ಸೈನ್ಸ್ ಕಟ್ ಆಫ್ ಈ ರೀತಿಯಾಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು.